ನಮಸ್ಕಾರ ಅಲ್ಲಮ್ಮ ಪ್ರಭುವಿನ ಒಂದು ವಚನವನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಮ್ಮ ಪ್ರಭುವಿನ ವಚನಗಳ ಅಂಕಿತ ನಾಮ ಗುಹೇಶ್ವರ ಅವರ ವಚನ ಯಾವುದು ಅಂತ ನೋಡೋಣ ಭಕ್ತಿ ಎಂಬುದು ಯುಕ್ತಿಯೊಳಗು ಪೂಜೆ ಎಂಬುದು ನಿರ್ಮಲದೊಳಗು ಪ್ರಸಾದವೆಂಬುದು ಹೋಗರದೊಳಗು ಆಚಾರವೆಂಬುದು ಅನಾಚಾರದೊಳಗು ಧರ್ಮವೆಂಬುದು ಅಧರ್ಮದೊಳಗು ವ್ರತವೆಂಬುದು ವೈರಾಗ್ಯದೊಳಗು ನೇಮವೆಂಬುದು ಉದ್ಯೋಗದೊಳಗು ಆಶಯ ಎಂಬ ಎಂಬುದು ಆಶೆಯೆಂಬುದು ಹಿಂಸೆಯೊಳಗು ಇವಾವಂಗಳೂ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದನು ಇನ್ನೊಂದ್ಸಲ ನೋಡಿ ವಚನವನ್ನ ಭಕ್ತಿ ಎಂಬುದು ಭಕ್ತಿಯೊಳಗು ಪೂಜೆ ಎಂಬುದು ನಿರ್ಮಾಲ್ಯದೊಳಗು ಪ್ರಸಾದವೆಂಬುದು ಹೋಗರದೊಳಗು ಆಚಾರವೆಂಬುದು ಅನಾಚಾರದೊಳಗು ಧರ್ಮವೆಂಬುದು ಅಧರ್ಮದೊಳಗು ಸುಖವೆಂಬುದು ದುಃಖದೊಳಗು ವ್ರತವೆಂಬುದು ವೈರಾಗ್ಯದೊಳಗು ನೇಮವೆಂಬುದು ಉದ್ಯೋಗದೊಳಗು ಆಶೆಯೆಂಬುದು ಹಿಂಸೆಯೊಳಗು ಯಾವಂಗಳು ಇಲ್ಲದ ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದಾನೆ ಇದು ಅಲ್ಲಮ್ಮ ಪ್ರಭುವಿನ ಪ್ರಸಿದ್ಧ ವಚನ ಧನ್ಯವಾದಗಳು